ನಮಸ್ಕಾರ ಸ್ನೇಹಿತರೆ ಋಷಿ ಅಭಿನವಾಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಟ್ ಚಾಕ್ಲೇಟ್ ಸ್ಯಾಂಡ್ವಿಜು ಐದೇ ನಿಮಿಷದಲ್ಲಿ ಮಾಡ್ಬೋದು ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಬ್ರೆಡ್ ತೊಗೊಳ್ಳಿ ಇವಾಗ ನಾನಿಲ್ಲಿ ಗೋಧಿಯಿಂದ ಮಾಡಿರುವಂಥ ಬ್ರೆಡ್ನ ತೊಗೊಂಡಿರೋದು ವೀಟ್ ಬ್ರೆಡ್ಡು ಇವಾಗ ಬ್ರೆಡ್ದು ಒಂದು ಸೈಡ್ಗೆ ಬೆಣ್ಣೆನ ಹಾಕಬೇಕಾಗಿರುತ್ತೆ ಬೆಣ್ಣೆ ಹಾಕ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿ ಇದೇ ಥರ ಇನ್ನೊಂದು ಬ್ರೆಡ್ಗೂ ಕೂಡ ಮಾಡ್ಕೊಳ್ಳಿ ನಂತರದಲ್ಲಿ ಬ್ರೆಡ್ ಮೇಲೆ ಚೀಸ್ನ ಈ ಥರ ಗ್ರೇಟ್ ಮಾಡಿ ಚಾಕ್ಲೇಟ್ ಸ್ಯಾಂಡ್ವಿಚ್ಗೆ ಮೇನ್ ಇಂಗ್ರೀಡಿಯೆಂಟ್ ಚಾಕ್ಲೇಟ್ ಇವಾಗ ಚಾಕ್ಲೇಟನ್ನು ಕೂಡ ಇಟ್ಬಿಟ್ಟು ನಂತರದಲ್ಲಿ ಇನ್ನೊಂದು ಬ್ರೆಡ್ನಿಂದ ಈ ಥರ ಮುಚ್ಚಿ ಇವಾಗ ಟೋಸ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ನಾನಿಲ್ಲಿ ಸ್ಯಾಂಡ್ವಿಜ್ ಟೋಸ್ಟರ್ನ ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ ಟೋಸ್ಟರ್ಗೆ ಸ್ವಲ್ಪ ಬೆಣ್ಣೆನ ಸವರಿ ಎರಡು ಸೈಡು ಕೂಡ ಬೆಣ್ಣೆನ ಸವರಿ ಸ್ನೇಹಿತರೆ ಈ ಸ್ಯಾಂಡ್ವಿಚ್ ಟೋಸ್ಟರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಇನ್ನೂ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ ಇವಾಗ ಸ್ಯಾಂಡ್ವಿಚ್ನ ಟೋಸ್ಟರ್ ಒಳಗಡೆ ಇಡಿ ಕ್ಲೋಸ್ ಮಾಡಿ ಹಾಗೆ ಇಲ್ಲಿ ಒಂದು ಲಾಕ್ ಕೊಟ್ಟಿದ್ದಾರೆ ಲಾಕ್ ಮಾಡಿ ಇವಾಗ ಸ್ಟವ್ ಆನ್ ಮಾಡಿ ಸ್ಯಾಂಡ್ವಿಚ್ ಟೋಸ್ಟರ್ನ ಇಡಿ ಹೀಟು ಲೋ ಫ್ಲೇಮಲ್ಲೇ ಇರಲಿ ಎರಡು ಸೈಡು ತಿರುಗಿಸ್ಬಿಟ್ಟು ತಿರುಗಿಸ್ಬಿಟ್ಟು ಟೋಸ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ ಹೀಟು ಲೋ ಫ್ಲೇಮಲ್ಲೇ ಇರಲಿ ಬೇಗ ಟೋಸ್ಟ್ ಆಗುತ್ತೆ ತೀರೆ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲ ಸೀದೋಗ್ಬಿಡುತ್ತೆ ಸ್ಯಾಂಡ್ವಿಚ್ ಟೋಸ್ಟರಲ್ಲಿ ಟೋಸ್ಟ್ ಮಾಡಬೇಕಾದ್ರೆ ಆವಾಗವಾಗ ನೋಡ್ತಾ ನೋಡ್ತಾಯಿರಿ ಯಾವೊಂದು ಹಂತಕ್ಕೆ ಟೋಸ್ಟ್ ಆಗಿದೆ ಅಂತ ಇವಾಗ ನೋಡ್ಬೋದಾಗಿರುತ್ತೆ ಚಾಕ್ಲೇಟ್ ಸ್ಯಾಂಡ್ವಿಜ್ಜು ಪರಿಪೂರ್ಣವಾಗಿ ಟೋಸ್ಟ್ ಆಗಿದೆ ಇವಾಗ ಬಿಸಿ ಬಿಸಿಯಾದ ಹಾಟ್ ಚಾಕ್ಲೇಟ್ ಸ್ಯಾಂಡ್ವಿಜ ತಯಾರಾಗಿದೆ ಪ್ಲೇಟಿಗೆ ತಗೊಳ್ಳಿ ನಂತರದಲ್ಲಿ ಮತ್ತೆ ಚಾಕ್ಲೇಟ್ನ ಗ್ರೇಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟು ಒಳಗಡೆಯಿಂದ ಮೆಲ್ಟಾಗಿ ಬರ್ತಾ ಇರುತ್ತೆ ಬಹಳ ಒಂದು ಸರಿ ಮಾಡಿ ನೋಡಿ ಸ್ನೇಹಿತರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು